ಭರ್ಜರಿ ರಂಗೇರ್ತಾ ಇರುವಂತಹ ಬೆಳಗಾವಿ ಜಿಲ್ಲೆಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಸಭೆಯ ಪ್ರಚಾರದಲ್ಲಿ ಮಾತಿನ ಸಮರ ಜೋರಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ರ ವಿರುದ್ಧ ಶಾಸಕರು ಕಿಡಿಕಾರಿದ್ದಾರೆ. ಹೆಸರೇ ಹೇಳದೆ ಶಾಸಕರು ಲಕ್ಷ್ಮೀ ಹೆಬ್ಬಾಳ್ಕರ್ರ ವಿರುದ್ಧ ಕಿಡಿಕಾರಿದರು. ಸಂಜಯ್ ಪಾಟೀಲ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಒಬ್ಬ ದೊಡ್ಡ ನಾಯಕರಿಂದ ಹಣ ಬರುತ್ತೆ, ದುಡ್ಡು ಹಂಚಿ ನಾನು MLA MP ಆಗ್ತೀನಿ ಅನ್ನೋ ಅಹಂಕಾರ ಇದೆ ಅಂತ ಹೆಸರು ಹೇಳದೆ ಹೆಬ್ಬಾಳ್ಕರ್ ವಿರುದ್ಧ ಸಂಜಯ್ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಯಾಕಂದ್ರೆ ಅಭ್ಯರ್ಥಿಗಳು ಅದಾರ ನಮ್ಮ ವಿರೋಧ, ಅವ್ರ ಕಡೆ ಬೇರೆ ಏನು ಶಕ್ತಿ ಇಲ್ಲ. ಅವ್ರು ಹೋಗಿ ನಾ ಕೆಲಸ ಒಳ್ಳೇದು ಮಾಡ್ತಾನೆ ಅಂತ ಹೇಳಿಲ್ಲ. ಅವ್ರು ಹೇಳೋದನ್ನ ನಿಮ್ಮ ಮನಿ ಮಗ, ನಾ ನಿಮ್ಮ ಮಾವ, ನಾ ಕೇಳಿ ಎಷ್ಟು ಮನಿ ಮಗ ಅಪ್ಪ ನೀ. ಈಗ ಒಂದು ಡೈಲಾಗ್ ಫಿಕ್ಸ್, ನಿಮ್ಮ ಮನಿ ಮಗ ಅಲ್ಲ ನಾನು ಎತ್ತಿನ ಮಗ ಐತಿ. ಈಗ ಒಂದ ಮತ್ತೆ ಎರಡನೇದ ದುಡ್ಡು ಹಂಚಿ ನಾ MLA ಆಗ್ತಾನು ನಾ ಚುನಾವಣೆ ಗೆಲ್ತೇನಂತ ಅಹಂಕಾರ ಇದೆ. ಆದ್ರೆ ಅವ್ರ ದುಡ್ಡು ಎಲ್ಲ ಬರುವ ಇದ್ದೀಗಲ್ಲ, ಅದ್ರ ಕಾನೂನು ಬಾಹ್ಯ ರೀತಿಯಿಂದ ತಗೊಂಡು ಬರುವಂತ ಒಂದು ಸವಾಲ್ ಐತೆ. ಅವ್ರು ಬೆಂಗಳೂರದಾಗ ಒಬ್ಬ ದೊಡ್ಡ ನಾಯಕರಿದ್ದಾರೆ, ಅವರ ಬ್ಯಾಂಕ್ದಿಂದ ಎಷ್ಟು ಬೇಕಷ್ಟು ಲೋನ್ ಕೊಡ್ತಾರೆ ಇವ್ರು ತಗೊಂಡು. ಬ್ಯಾಂಕ್ ಹಾಳಾಗ್ಲಿ ಕರ್ನಾಟಕ ಹಾಳಾಗ್ಲಿ ನೀ ಆರಾಮಾಗ್ಲಿ, ಬಿಕಾಸ್ ಐ ಲವ್ ಯು. ನೀ ಆರಾಮಾಗಿ ನೀನ್ ಮುಖದ ಇರುವಂತ ಲವ್ ನೋಡಿ ನನ್ನ ಗಾಡಿ ಮುಂದೆ ಓಡಿದೆ. ನೀವ್ ಏನ್ ಬೇಕಲ್ಲಿ ಹೇಳು ನಾನ್ ಕೊಡ್ತೇ. ಹಂಗೆ ಏನ್ ಬ್ಯಾಂಕ್ ದುಡ್ಡು ದುಡ್ಡ ಕೊಡಾಕ ಹೈದ್ರ ಇಲ್ಲ. ನಾ ಜಗದೀಶ್ ಶೆಟ್ಟರ್ ಸರ್ ವಿನಂತಿ ಮಾಡೋದ ಈ ಬ್ಯಾಂಕ್. ಡೀಟೇಲ್ಸ್ ಕೊಡ್ತಾರೆ ಶ್ರೀಕಾಂತ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಕಾಂತ್, ಎಲ್ಲೋ ಒಂದು ಕಡೆ ಶಾಸಕರು ಟೀಕೆ ಮಾಡೋ ಭರದಲ್ಲಿ ಎಲ್ಲ ಮೀರಿದ್ರ, ಹೆಸರು ಹೇಳದೆ ಟೀಕೆ ಮಾಡಿದ್ಯಾಕೆ ಅಂತ ನೋಡಿ ವಿಜಯ್. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣ ರಂಗೇರ್ತಾ ಇದೆ. ಮತ್ತೊಂದು ಕಡೆ ಏನಂತಂದರೆ ನಾಯಕರು ಪರಸ್ಪರ ಏನಂತಂದರೆ ವಾಗ್ಯುದ್ಧಕ್ಕೆ ತೊಡಗಿಕೊಂಡಿರುವಂಥದ್ದು, ಅದರಲ್ಲೂ ವೈಯಕ್ತಿಕ ಟೀಕೆ ಟಿಪ್ಪಣಿಗಳಲ್ಲಿ ತೊಡಗಿಕೊಂಡಿದ್ದಾರೆ. ಪ್ರಮುಖವಾಗಿ ನಿನ್ನೆಯಷ್ಟೇ ಏನಂತಂದರೆ BJP ನಾಯಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜಾತಿ ವಿಚಾರವನ್ನು ಕೆಣಕೋ ಮೂಲಕ ಅವರು ಪಂಚಮಸಾಲಿನೇ ಅಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿದರು. ಈಗ ಮತ್ತೆ ಏನಂತಂದರೆ ಮಾಜಿ ಶಾಸಕರಾಗಿರುವಂಥ ಸಂಜಯ್ ಪಾಟೀಲ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಹೇಳದೆ ನೇರವಾಗಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥದ್ದು, ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನು ಕೆಣಕಿರುವಂಥದ್ದು. ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು MLA MP ಆಗೋ ಬರದಲ್ಲಿ ಇಡೀ ಏನು ಬೆಂಗಳೂರಿನಲ್ಲಿರ್ತಕ್ಕಂಥ ಒಬ್ಬ ನಾಯಕರು ಇವರಿಗೆ ಕೇಳಿದಷ್ಟು ಹಣವನ್ನು ಕೊಡ್ತಾ ಇದ್ದಾರೆ, ಯಾಕಂತಂದರೆ ಬಿಕಾಸ್ ಆಫ್ ಐ ಲವ್ ಯು ಅಂತೇಳಿ ಈ ರೀತಿಯಾದಂಥ ವೈಯಕ್ತಿಕ ಶಬ್ದಗಳನ್ನು ಬಳಸೋ ಮೂಲಕ ಎಲ್ಲೋ ಒಂದು ಕಡೆ ಏನಂತಂದರೆ ಮಾಜಿ ಶಾಸಕರು ಸಭ್ಯತೆಯನ್ನು ಮೀರಿ ಏನಂತಂದರೆ ಮಾತನಾಡಿರುವಂಥದ್ದು, ಇದು ಎಲ್ಲೋ ಒಂದು ಕಡೆ ಏನಂತಂದರೆ ಭಾಳಷ್ಟು ಟೀಕೆಗೆ ಗುರಿಯಾಗಿರುವಂಥದ್ದು. ಜೊತೆಗೆ ಈಗ ನೋಡ್ಬೋದು ಬೆಳಗಾವಿ ಏನು ಲೋಕಸಭಾ ಚುನಾವಣಾ ಕಣದಲ್ಲಿ ಈಗ ವೈಯಕ್ತಿಕ ಟೀಕೆಗಳೇ ಭಾಳಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ. ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವ್ರ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್, ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಜಗದೀಶ್ ಶೆಟ್ಟರ್ ಸೇರಿದಂತೆ ಬಹುತೇಕ ನಾಯಕರು ಏನಂತಂದರೆ ತಿರುಗಿ ಬಿದ್ದಿರುವಂಥದ್ದು ಎಲ್ಲೋ ಒಂದು ಕಡೆ ಏನಂತಂದರೆ ಎಲ್ಲೆಯನ್ನು ಮೀರಿ, ಅಂದರೆ ಯಾವ ಅಭಿವೃದ್ಧಿ ವಿಚಾರ ಜೊತೆಗೆ ಜನರಿಗೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋದರ ಬಗ್ಗೆ ಪ್ರಚಾರ ಮಾಡೋದು ಬಿಟ್ಟು ನೇರವಾಗಿ ಏನಂತಂದರೆ ವೈಯಕ್ತಿಕ ಟೀಕೆ ಟಿಪ್ಪಣಿಗಳಲ್ಲಿ ತೊಡಗಿಕೊಂಡಿರೋದ್ರಿಂದ ಸಹಜವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಎಷ್ಟೊಂದು ಏನಂತಂದರೆ ಕಾವೇರಿದೆ ಅಂತೇಳಿ ಗೊತ್ತಾಗುತ್ತೆ. ಯಾಕಂತಂದರೆ ನಾಯಕರು ಗೆಲ್ಲಲೇಬೇಕು, ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿಗಳು, ಜೊತೆಗೆ ಏನಂತಂದರೆ BJPಯ ಹಿರಿಯ ನಾಯಕರು, ಅವರು ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಡೆ ಏನಂತಂದ್ರೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಏನಂತಂದರೆ ಪ್ರಭಾವಿ ನಾಯಕಿಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಮಗನನ್ನು ಶತಾಯಗತಾಯವಾಗಿ ಈ ಚುನಾವಣೆಯಲ್ಲಿ ಗೆಲ್ಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕಣದಲ್ಲಿರೋದ್ರಿಂದ ಸಹಜವಾಗಿ ಏನಂತಂದರೆ ವೈಯಕ್ತಿಕ ಟೀಕೆ ಟಿಪ್ಪಣಿಗಳೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇರುವಂಥದ್ದು, ಇದು ಭಾಳಷ್ಟು ಏನಂತಂದರೆ ಜನರ ಟೀಕೆಗೆ ಏನಂತಂದರೆ ಗುರಿ ಆಗ್ತಾ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.